ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲ್ಯೂಮ್ 6, ನೂತನ ಸೃಷ್ಟಿ, ಅಧ್ಯಾಯ 6, ಪುಟ 149. ಆದರೆ ಈ ಪ್ರತಿಷ್ಠೆ ಅಥವಾ ನೇಮಕವನ್ನು ಅಪೊಸ್ತಲನು ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರವಾಗಲಿ ಅಪೊಸ್ತಲನಾಗಿರದೆ ಕ್ರಿಸ್ತನ ಮುಖಾಂತರವಾಗಿಯೂ ಆತನನ್ನು ಸತ್ತರ ಒಳಗಿಂದ ಎಬ್ಬಿಸಿ ತಂದೆಯಾದ ದೇವರಿಂದಲೂ ಅಪೊಸ್ತಲೋದ್ಯೋಗವನ್ನು ಹೊಂದಿದ್ದೇನೆಂದು ಹೇಳಿಕೊಳ್ಳುತ್ತಾನೆ. ಗಲಾತ್ಯ 1:1. ಪ್ರತಿಷ್ಠಿತ ಸಂಖ್ಯೆಯ ಎಲ್ಲ ಸದಸ್ಯರುಗಳು ಶಿರದೊಂದಿಗೆ ಒಂದುಗೂಡಿಸಲ್ಪಟ್ಟಿದ್ದಾರೆ ಮತ್ತು ಆತನ ಆತ್ಮದಲ್ಲಿ ಪಾಲುದಾರರಾಗಿದ್ದಾರೆ. ಈ ಪ್ರತಿಷ್ಠೆ ಹೊಂದಿದ್ದಾರೆಯಾದರೂ ನಿಜವಾಗಿಯೂ ಪೌಲನಂತಿಲ್ಲ, ಆದರೆ ಸತ್ಯದ ನೇಮಕಗಳಾಗಿ ಪ್ರತಿಯೊಬ್ಬರೂ ತಮ್ಮ ಮೇಧಾಶಕ್ತಿ ಮತ್ತು ಅವಕಾಶಗಳಿಗನುಸಾರವಾಗಿ ನೇಮಿಸಲ್ಪಟ್ಟರು. ಯೆಶಾಯ 61:1. 12 ಮಂದಿ ಮಾತ್ರವೇ ಅಪೊಸ್ತಲರಾಗಿ ಅಥವಾ ವಿಶೇಷ ಪ್ರತಿನಿಧಿಗಳಾಗಿ ಸರ್ವ ಸ್ವತಂತ್ರ ರಾಯಭಾರಿಗಳಾಗಿ ಪ್ರತಿಷ್ಠೆ ಹೊಂದಿದವರು. ಮೇಲೆ ಹೇಳಿದಂತೆ ನೂತನ ಸೃಷ್ಟಿಯ ಸಭೆಯವರು ತಮ್ಮ ಕೈಗಳನ್ನೆತ್ತಿ ಮತದಾನ ಮಾಡುವ ಮೂಲಕ ಹಿರಿಯರ ಪ್ರತಿಷ್ಠೆ ಅಥವಾ ಮಾನ್ಯತೆಯನ್ನು ಮಾಡುವುದರಲ್ಲಿ ನಾವು ಇದೊಂದು ಸಾಂಪ್ರದಾಯಿಕ ವಿಧಿ ಎಂಬುದನ್ನು ಗಮನಿಸುತ್ತೇವೆ. ತೀತನು ಯಾವ ರೀತಿಯಲ್ಲಿ ತನ್ನ ಸಹಾಯಕನಾದನೆಂದು ಹೇಳುವಲ್ಲಿ ಅಪೊಸ್ತಲನು ಅದೇ ಗ್ರೀಕ್ ಪದವನ್ನು ಬಳಸುತ್ತಾ ಸಭೆಯವರು ಈತನನ್ನು ನಮ್ಮ ಸಂಗಡ ಪ್ರಯಾಣ ಮಾಡುವುದಕ್ಕೆ ಗೊತ್ತು ಮಾಡಿದ್ದಾರೆ. 2 ಕೊರಿಂಥ್ಯ 8:19 ಎಂದು ಹೇಳುತ್ತಾನೆ. ದಪ್ಪ ಅಕ್ಷರಗಳಲ್ಲಿ ಕೊಟ್ಟಿರುವ ಪದಗಳನ್ನು ಗ್ರೀಕ್ ಪದದಿಂದ ಬಂದವುಗಳಾಗಿವೆ. ಮೇಲೆ ಹೇಳಿದಂತ ಇದು ಕೈ ಎತ್ತಿ ಆಯ್ಕೆ ಮಾಡುವುದು ಎಂಬುದನ್ನು ಸೂಚಿಸುತ್ತದೆ. ಮುಂದುವರೆದ ಈ ಪದವು ಇಲ್ಲಿ ಅಪೊಸ್ತಲನು ಸಹ ಅದರಂತೆ ಆಯ್ಕೆಗೊಂಡನು ಎಂಬ ಅಭಿಪ್ರಾಯವನ್ನು ಮೂಡಿಸುತ್ತದೆ. ಈತನು ಅಪೊಸ್ತಲನಾಗಿ ಆಯ್ಕೆಗೊಳ್ಳಲಿಲ್ಲ, ಆದರೆ ಈ ಸಂದರ್ಭದಲ್ಲಿ ಒಬ್ಬ ಮಿಷನರಿ ಸುವಾರ್ತಾ ಸೇವಕಯಾಗಿ ಸಭೆಗಳ ಪ್ರತಿನಿಧಿಯಾಗಿ ನಿಸ್ಸಂದೇಹವಾಗಿ ಅವರ ಖರ್ಚಿನಲ್ಲಿ ಆಯ್ಕೆಯಾದವನು. ಸ್ಪಷ್ಟವಾಗಿ ಹೇಗೋ ಅಪೊಸ್ತಲನು ನಂತರದ ಕೆಲವೊಂದು ಪ್ರಯಾಣಗಳ ಅಂತ್ಯಯೋಗ್ಯದವರ ಆಯ್ಕೆ ಅಥವಾ ಬೆಂಬಲವನ್ನು ಪಡೆದಿರಲಿಲ್ಲ. 2 ತಿಮೊಥಿ 1:15. ಪ್ರಾಚೀನ ಸಭೆಗಳ ಕಾಯಿದೆಗಳು ಎಲ್ಲ ತಮ್ಮ ಮೇಧಾಶಕ್ತಿಯನ್ನು ಮನೆವಾರ್ತೆತನವನ್ನು ತಮ್ಮ ಪ್ರಜ್ಞಾನುಸಾರವಾಗಿ ಕಾರ್ಯಗತಿಗೊಳಿಸಲು ಮುಕ್ತಾವಕಾಶಗಳನ್ನು ನೀಡಿತ್ತು. ಸಭೆಗಳು ಅಪೊಸ್ತಲರ ಸೇವೆಯನ್ನು ಅಂಗೀಕರಿಸಬಹುದಿತ್ತು ಅಥವಾ ಅವರನ್ನು ವಿಶೇಷ ಪ್ರತಿನಿಧಿಗಳೆಂದು ನಿರಾಕರಿಸಲು ಬಹುದಿತ್ತು. ಅಪೊಸ್ತಲಗಳು ಸಹ ಅಂತಹ ನಿಶ್ಚಿತ ಕಾರ್ಯಗಳನ್ನು ತಮ್ಮ ಪ್ರಜ್ಞಾನುಸಾರ ಅಂಗೀಕರಿಸಬಹುದಿತ್ತು ಇಲ್ಲವೇ ನಿರಾಕರಿಸಬಹುದಿತ್ತು. ಆದರೆ ಈ ರೀತಿಯ ಆಯ್ಕೆಯನ್ನು ಹೊರತುಪಡಿಸಿ ಹೊಸ ಒಡಂಬಡಿಕೆಯಲ್ಲಿ ಬೇರೆ ಯಾವುದೇ ರೀತಿಯ ಪ್ರತಿಷ್ಠೆಗಳಿಲ್ಲವೇ? ಬೋಧಿಸುವ ಅಧಿಕಾರ ಅಥವಾ ಅನುಮತಿ ನೀಡುವ ಎಲ್ಲ ಪಂಥಗಳಲ್ಲಿ ಇಂದು ಬೋಧಕರು ಅನುಮತಿ ಪತ್ರ ಅಥವಾ ಹಿರಿಯರು ಅಥವಾ ಪ್ರಸಂಗಿಗಳು ಪ್ರತಿಷ್ಠೆ ಸಮಯದಲ್ಲಿ ಮಾನ್ಯವಾಗಿ ಉಪಯೋಗಿಸುವ ಇಂಗ್ಲಿಷ್ ಪದ ಆರ್ಗನ್ ಎಂಬುದನ್ನು ಸೂಚನೆಗಳಾಡನು ಇದ್ದಿಲ್ಲವೇ? ಈ ಪ್ರಶ್ನೆಗಳನ್ನು ನಾವೀಗ ಪರೀಕ್ಷಿಸೋಣ. ಆರ್ಗನ್ ಎಂಬ ಪದವು ಸಭಾ ಹಿರಿಯರ ಸಂಬಂಧದಲ್ಲಿ ಮತ್ತೊಂದು ಸ್ಥಳದಲ್ಲಿ ಮಾತ್ರವೇ ಉಪಯೋಗಿಸಲ್ಪಟ್ಟಿದೆ, ಆದರೆ ಅದು ಬೇರೊಂದು ಗ್ರೀಕ್ ಪದವಾಗಿ ಎಂಬುದರ ಭಾಷಾಂತರ ಇದು ಕ್ರಮಪಡಿಸುವ ಎಂಬುದನ್ನು ಸೂಚಿಸುತ್ತದೆ. ಈ ಪದವನ್ನು ತೀತ 1:5 ರಲ್ಲಿ ಈ ರೀತಿಯಾಗಿ ನೋಡಬಹುದು. ಇನ್ನೊಂದು ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲಿಯೂ ಸಭೆ ಹಿರಿಯರನ್ನು ನೇಮಿಸಬೇಕೆಂದು ನಿಮಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೇನಲ್ಲ. ಈ ವಾಕ್ಯದ
ಮೇಲ್ನೋಟದಲ್ಲಿ ತೀತನು ಒಟ್ಟು ಸಭೆಯನ್ನು ಗಣನೆಗೆ ತಾರದೆ ತಾನೇ ಹಿರಿಯನನ್ನು ನೇಮಿಸುವ ಅಧಿಕಾರ ಹೊಂದಿದ್ದವನಾಗಿದ್ದೇನೆಂದು ತಿಳಿದು ಬರುತ್ತದೆ. ಈ ದೃಷ್ಟಿಕೋನದ ಮೇಲೆ ಎಲಿಸ್ಕೋಫಲ್ ಚರ್ಚ್ ವಿಚಾರ ಸರಣಿಯು ಆತುಕೊಂಡಿದೆ. ಕ್ಯಾಥೋಲಿಕರು ಗಿಷಪಾಡಳಿತಕ್ಕೆ ಒಳಪಟ್ಟರು ಮತ್ತು ಮೆಥೋಡಿಸ್ಟರ ಎಲಿಸ್ಕೋಪಲ್ ಚರ್ಚ್ ಇವರೆಲ್ಲರೂ ತಮ್ಮ ಬಿಷಪರಿಗೆ ಸಭೆಯವರ ತಮ್ಮ ಕೈಗಳನ್ನೆತ್ತಿ ಅಥವಾ ಬೇರೆ ಯಾವ ರೀತಿಯಲ್ಲಾದರೂ ಮತದಾನದಲ್ಲಿ ಮಾಡದೆ ತಾವೇ ಸಭಾ ಹಿರಿಯರನ್ನು ಆಯ್ಕೆ ಮಾಡಿಕೊಳ್ಳುವ ಅಪೋಸ್ತಲಿಕರ ಅಧಿಕಾರವನ್ನು ಸ್ಥಾನಮಾನವನ್ನು ಕೇಳುತ್ತಾರೆ. ಈ ಮೂಲಕ ಪಾಠವು ಈ ರೀತಿಯ ರಕ್ಷಣಾ ವ್ಯವಸ್ಥೆಯ ಭಾವನೆಯ ಬಗ್ಗೆ ಇರುವುದಾಗಿದೆ. ಆದರೆ ನಾವು ನಿಮ್ಮ ಅಪ್ಪಣೆ ಕೊಟ್ಟು ನೇಮಿಸಿ ಎಂಬ ಕಡೆ ಭಾಗವನ್ನು ನಾವು ನೋಡುವಾಗ ಇದು ನಿಜವಾಗಿಯೂ ಒಂದು ಬಲಹೀನ ಬೆಂಬಲವೆಂಬಂತೆ ತೋರುತ್ತದೆ. ಇಲ್ಲಿ ಅಪೋಸ್ತಲನು ನಿಜವಾಗಿಯೂ ತಾನು ತೀತನಿಗೆ ಮಾಡಿದ ರೀತಿಯ ಹೊರತಾಗಿ ಬೇರೆ ಯಾವ ರೀತಿಯ ಅಧಿಕಾರವನ್ನು ಖಂಡಿತವಾಗಿಯೂ ಕೊಡಲಿಲ್ಲವೆಂದು ಕಂಡುಬರುತ್ತದೆ. ಅಪೋಸ್ತಲನ ಸ್ವಂತ ಕಾರ್ಯವಿಧಾನವನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಅನುವಾದಿಸಲಾಗಿದ್ದು ಇದು ಬಹಳಷ್ಟು ಕೂಲಂಕಷವಾಗಿದೆ. ಪ್ರತಿ ಸಭೆಯಲ್ಲಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ್ದ ಕರ್ತನ ಕೈಗೆ ಅವರನ್ನು ಒಪ್ಪಿಸಿದರು. ಅಪೋಸ್ತಲ ಕೃತ್ಯಗಳು 14:23. ಅಪೋಸ್ತಲ ಬುದ್ಧಿ ಮಾತುಗಳು ಮತ್ತು ಆತನ ಸತ್ಯದ ನಿಷ್ಠಾವಂತ ಸೇವಕನೆಂದು ತಿಳಿದು ತನ್ನ ಸಹೋದರರ ವಶಕ್ಕೆ ಒಪ್ಪಿಸಿದ್ದ ತೀತನ ಬುದ್ಧಿವಾದವು ನಿಸ್ಸಂದೇಹವಾಗಿ ಸಹೋದರರಿಂದ ಬಯಸಿದವುಗಳಾಗಿದ್ದವು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.